बीजापुर से हैदराबाद या साई ट्रैवल्स की शुरुआत। आरामदायक सफर का साथी। रोजाना रात 9:30 पर होटल ललित महल कॉम्प्लेक्स नियर बस स्टैंड बीजापुर से होगी रवाना। सिंदगी गुलबर्गा के मार्ग से हैदराबाद पहुंचेगी ये ट्रैवल्स। डेली लगेज और पार्सल की भी सेवा होगी। टिकट और ऑनलाइन बुकिंग के लिए इन नंबर पर संपर्क करें। स्वागत है आपका बी न्यूज नेशन में, मैं हूँ आबिद हुसैन शेख। इस बार सिद्धेश्वर यात्रा उत्सव को सरलता सादगी से मनाया जाएगा। बीजापुर शहर में हर साल बड़ी धूमधाम से मनाए जाने वाले श्री सिद्धेश्वर मंदिर के यात्रा उत्सव को इस बार पूरी सरलता सादगी के साथ मनाया जाएगा, क्योंकि कुछ ही दिन पहले ज्ञान योगाश्रम के श्री सिद्धेश्वर स्वामी जी के निधन के चलते यात्रा का अहम हिस्सा आतिशबाजी, जानवरों की मंडी और दुकानों पर पाबंदी रहेगी। सिर्फ इस बार नंदी कोल का जुलूस और 12 जनवरी को गाय की पूजा करके इस यात्रा का चालन किया जाएगा। जनवरी 13 को नंदी कोल का जुलूस और 18 जनवरी तक सिर्फ धार्मिक कार्यक्रम ही होंगे की जानकारी दी श्री सिद्धेश्वर संस्था के चेयरमैन बसैया हिरेमठ ने, जहां पर प्रेस मीट के जरिए MLA यत्नाल ने यात्रा को लेकर जनता में संदेश रवाना किया। ಸಾಯಂಕಾಲ 6 ಗೋಗುಲ ಪೂಜೆಯೊಂದಿಗೆ ಮಂತ್ರಿ ಧ್ವಜಗಳ ಮೂರ್ತಿ ಮಂತ್ರಿ ಧ್ವಜಗಳ ಪೂಜೆ ಕೊನೆಗೆ ಅಂತ ನಮ್ಮ ಉತ್ಸವ ಪ್ರಾರಂಭವಾಗ್ತದೆ. 12 ದಿವಸ ಸಾಯಂಕಾಲ 6 ಪೂಜೆಯೊಂದಿಗೆ ನಮ್ಮ ದೇವಸ್ಥಾನ ಮುಂಬದಿಯಿಂದ ರಸ್ತೆ ಮೂಲಕ ಆಯ್ದು ನೀವು ಗಣಪತಿ ಚೌಕ ಹೋಗಿ ಅಂತ ಬರ್ತದೆ. ಅಲ್ಲಿ ಪೂಜೆ ಪುರಸ್ಕಾರ ಮತ್ತು ಗಣಪತಿ ದೇವಸ್ಥಾನಕ್ಕೆ ಅಭಿಷೇಕ ಈ ತರ ಮಾಡಿ ಅಲ್ಲಿ ಪ್ರಸಾದ ವ್ಯವಸ್ಥೆ ಕೂಡ ಮಾಡಿದ್ದಾರೆ. ಆ ಪ್ರಸಾದ ತೆಗೆದುಕೊಂಡಿದ್ದ ಬಳಿ ಬರುವಂತಹ ಕಾರ್ಯಕ್ರಮ ಈ ಒಂದು ಜಾತ್ರೆಯಲ್ಲಿ ಪ್ರಥಮ ದಿವಸ 11-12 ದಿವಸ ನಡೀತಾ ಇದೆ. ಮೊದಲ 13-14 ದಿವಸ ಅಂದ್ರೆ ಯಾವ ಪ್ರಕಾರವಾಗಿ ಮೊದಲ 12-13 ದಿವಸ 12:30 ದೇವಸ್ಥಾನದಲ್ಲಿ ದೇವಸ್ಥಾನದ ಆವರಣದಲ್ಲಿ ನಂದಿ ಧ್ವಜಗಳ ಪೂಜೆ 12:30 ನಂತರ ಯಥಾಪ್ರಕಾರವಾಗಿ ವಿಜಯಪುರದ ಪ್ರಮುಖ ಬೀದಿಗಳಲ್ಲಿ ಕಿನ್ನಾರೆ ಮಾರ್ಗ ಎಲೆ ಹೋಗುತ್ತೆ. ಈಗಾಗಲೇ ನಾವು ಪೊಲೀಸ್ ವಿಭಾಗಕ್ಕೆ ಹೋಗಿದ್ದೇವೆ. ಆ ಪ್ರಕಾರವಾಗಿ ಅಂದ ಮಾರ್ಗದಲ್ಲಿ ನಂದಿ ಧ್ವಜಗಳ ಉತ್ಸವ ಹಾಗೂ ಪಾಲ್ಕಿ ಉತ್ಸವಗಳನ್ನು ನಡೀತಾ ಇದೆ. ನಂತರ ಇದಕ್ಕೆ 7:75 ದೇವಸ್ಥಾನಕ್ಕೆ ಹೋಗಿ ನಂತರ ನಿರ್ದೇಶ ದೇವಸ್ಥಾನಕ್ಕೆ ಹೋಗಿ ಮಲಗಿಕೊಳ್ಳುವಂತಹ ಕಾರ್ಯಕ್ರಮ 14-15 ದಿವಸ ಇದೆ. 14-15 ದಿವಸ ಅಂದ್ರೆ ಆ ದಿವಸ ಭೋಗಿ ಇದೆ. 14-15 ದಿವಸ ಭೋಗಿ ಕಾರ್ಯಕ್ರಮ ಇರೋದ್ರಿಂದ ಆ ದಿವಸ 12:00 ನಂದಿ ಧ್ವಜಗಳ ಪೂಜೆ, ನಂತರ ಸಿದ್ದೇಶ್ವರ ದೇವಸ್ಥಾನದ ಮುಂಭಾಗದಲ್ಲಿ ಒಂದು ವೇದಿಕೆ ಇದೆ. ಒಂದು ವೇದಿಕೆ ಹೊರಪೂಜ ಸಿದ್ದೇಶ್ವರ ಮಹಾಸ್ವಾಮಿಗಳ ಒಂದು ವೇದಿಕೆ. ಆ ವೇದಿಕೆ ಮೇಲೆ ಚೇರ್ಮನ್ ಎಲ್ಲ ಹೇಳ್ಯಾರ ಈ ಸಲ ಯಾವುದೇ ರೀತಿ ಆಡಂಬರ ಇಲ್ಲಾರ್ದನೆ, ಈ ಸಲ ಯಾವುದೂ ಆಡಂಬರ ಇಲ್ಲಾರ್ದನೆ ಜ್ಞಾನಯೋಗಿ ಶ್ರೀ ಸಿದ್ದೇಶ್ವರ ಸ್ವಾಮೀಜಿಯವರ ಒಂದು ಸ್ಮರಣಾರ್ಥ ಇಡೀ ನಮ್ಮ ವಿಜಯಪುರ ನಗರದ ಎಲ್ಲ ಏನ್ ನಮ್ಮ ಸಿದ್ದೇಶ್ವರ ಸಂಕ್ರಮಣ ಜಾತ್ರೆ ಕಾರ್ಯಕ್ರಮವನ್ನು ಅತ್ಯಂತ ಸರಳವಾಗಿ ಮತ್ತು ಧಾರ್ಮಿಕ ಅಷ್ಟೇ ಸೀಮಿತ ಆಗಿ ಈ ಸಲ ಜಾತ್ರೆಯನ್ನ ಆಚರಣೆ ಮಾಡಬೇಕು ಅಂತ ಹೇಳಿ ಎಲ್ಲ ನಮ್ಮ ಸಿದ್ದೇಶ್ವರ ಸಂಸ್ಥೆ, ಸಿದ್ದೇಶ್ವರ ಸಂಕ್ರಮಣ ಜಾತ್ರಾ ಸಮಿತಿಯ ಎಲ್ಲ ಸದಸ್ಯರು ಈ ಒಂದು ನಿರ್ಣಯ ತಗೊಂಡು ಈ ಸಲ ಸಂಪೂರ್ಣವಾಗಿ ಶಾಂತ ರೀತಿಯಿಂದ ಸರಳ ಒಂದು ಈ ಒಂದು ಜಾತ್ರೆಯನ್ನು ಮುಗಿಸ್ಬೇಕಂತ ನಿರ್ಣಯ ಮಾಡಿದ್ರು. ಚೇರ್ಮನ್ರು ಎಲ್ಲ ಸಾಯಂಕಾಲ 6:00 ಶ್ರೀಗಳ ಬಗ್ಗೆ ಅವ್ರ ಬಗ್ಗೆ ಗುರು ಸ್ಮರಣೆ ಅವರ ಬಗ್ಗೆ ಅನೇಕ ಹಿರಿಯ ಸಾಹಿತಿಗಳಿಂದ ಆ ಒಂದು ರಾತ್ರಿ 12:00 ಕೇವಲ ಭಜನೆ ಪ್ರಾರ್ಥನೆ ಸಿದ್ದೇಶ್ವರ ಸ್ವಾಮೀಜಿಯವರ ಒಂದು ಸ್ಮರಣೆ ಮಾಡುವ ಕಾರ್ಯಕ್ರಮ ಬಿಟ್ಟರೆ ಯಾವುದೇ ರೀತಿ ಮನನ ಕಾರ್ಯಕ್ರಮ ಇರುವುದಿಲ್ಲ.
और खबरों के लिए देखते रहिए बी न्यूज नेशन। इंग्लिश बोलना और सीखना अब हो गया है आसान, देर किस बात की। आज ही एस्पायर स्प्रिट स्पोकन इंग्लिश क्लासेस के साथ जुड़े। आज के डिजिटल और आधुनिक दुनिया में इंग्लिश सिर्फ एक भाषा नहीं बल्कि जरूरत है आपकी। घर बैठे नहीं, हमारे साथ फ्रेंडली एटमॉस्फियर, फुली एक्सपीरियंस्ड ट्रेनर्स के मार्गदर्शन में पराठेदार इंग्लिश बोलकर अपना मकाम हासिल करें। अधिक जानकारी के लिए कॉन्टेक्ट करें 9945877464886122777.